ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅಸಲಿ ಮುಖವನ್ನು ಇಲ್ಲಿ ದರ್ಶನ್ ಪತ್ನಿ ಕೂಡ ಬಯಲು ಮಾಡ್ತಾರೆ ನೋಡಿ ಯಾವ ವ್ಯಕ್ತಿ ಯಾವ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ವಿ ಡೋಂಟ್ ನೋ ಪವಿತ್ರ ಗೌಡ ಅಸಲಿ ಮುಖ ಬಯಲು ಮಾಡಿರೋದು ದರ್ಶನ್ ಪ ದರ್ಶನ್ ಅವರ ಪತ್ನಿ ಧರ್ಮಪತ್ನಿ ಧರ್ಮಪತ್ನಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಸ್ಫೋಟಕ ಮಾಹಿತಿ ಒಂದು ಕಡೆ ಬಯಲಾಗ್ತಾ ಹೋಗುತ್ತೆ ಅವೆಲ್ಲವೂ ಕೂಡ ಇಲ್ಲಿದೆ ಪವಿತ್ರ ಗೌಡ ಅಸಲಿ ಮುಖವನ್ನು ಇಲ್ಲಿ ಬಯಲು ಮಾಡಿರೋದು ದರ್ಶನ್ ಅವರ ಪತ್ನಿ ಇಲ್ಲಿ ಒಂದಷ್ಟು ಹೇಳಿಕೆಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಇದು ದರ್ಶನ್ಗೆ ಹನಿ ಟ್ರ್ಯಾಪ್ ಗಾಳ ಹಾಕಿದ್ದ ಪವಿತ್ರ ಗೌಡ ಎಲಿಯಾಸ್ ಸ್ಮಿತಾ ಗೌಡ ಅಂತ ನೋಡಿ ಈ ಒಂದು ದಾಖಲೆಗಳಲ್ಲಿದೆ ಇದು ವಿಜಯಲಕ್ಷ್ಮಿಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಇಷ್ಟು ದೊಡ್ಡ ದೊಡ್ಡ ಹೇಳಿಕೆಗಳಿದೆ ಚಾರ್ಜ್ ಶೀಟನ್ನು ಎಲ್ಲ ಪ್ರತಿಗಳು ಕೂಡ ನಮಗೆ ಸಿಕ್ಕಿದೆ ಇಲ್ಲಿ ಸ್ಮಿತಾ ಗೌಡ ಪವಿತ್ರ ಗೌಡ ಆಗಿದ್ದು ಪವಿತ್ರ ಗೌಡ ಸ್ಮಿತಾ ಗೌಡ ಆಗಿದ್ದಿದ್ದು ಅಂದರೆ ಸ್ಮಿತಾ ಗೌಡ ಎನ್ನುವ ಹೆಸರಲ್ಲಿ ದರ್ಶನನ್ನು ಹಳ್ಳಕ್ಕೆ ಕೆಡವಿದ್ದು ಗಜನನ್ನು ಕೆಡ್ಡಾಕೆ ಕೆಡವಿದ್ದು ಹೇಗೆ ಅಂದರೆ ಹೀಗೆ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ ಇದನ್ನು ನಟ ದರ್ಶನ್ಗೆ ಬೆದರಿಕೆ ಹಾಕಿ ಪವಿತ್ರ ಗೌಡ ನಟ ದರ್ಶನ್ ಜೊತೆಯಲ್ಲಿ ಇದ್ದಿದ್ದ ಅಂತ ಆ ಒಂದು ಬೆದರಿಕೆ ಅಸ್ತ್ರ ಇಟ್ಕೊಂಡೇ ಒಂದು ಬ್ಲ್ಯಾಕ್ ಮೇಲ್ ಮಾಡಿಕೊಂಡೆ ಪವಿತ್ರ ಗೌಡ ಇಲ್ಲಿವರೆಗೂ ಜೀವನ ದರ್ಶನ್ ಜೊತೆಯಲ್ಲಿ ಅಂತ ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಪವಿತ್ರ ಗೌಡ ಎಲಿಯಾಸ್ ಸ್ಮಿತಾ ಗೌಡ ಖಾಸಗಿ ವಿಡಿಯೋ ದರ್ಶನ್ ಮತ್ತು ಪವಿತ್ರ ಗೌಡಳ ಖಾಸಗಿ ವಿಡಿಯೋ ಇಟ್ಕೊಂಡು ಫೋಟೋ ತೋರಿಸ್ಕೊಂಡು ದಾಸನಿಗೆ ಬೆದರಿಸಿದ್ರಂತೆ ಅಕಾರ್ಡಿಂಗ್ ಟು ವಿಜಯಲಕ್ಷ್ಮಿ ದಾಸನಿಗೆ ಹೆದರಿಸಿದ್ದು ಯಾರು ಅಂದರೆ ಪವಿತ್ರ ಗೌಡ ಅಂತ ಒಂದು ಫೋಟೋ ಇಟ್ಕೊಂಡು ಒಂದು ವಿಡಿಯೋ ಇಟ್ ಇಟ್ಕೊಂಡು ಬೆದರಿಸ್ತಾ ಇದ್ದಿದ್ದು ಪವಿತ್ರ ಗೌಡ ಅಂತ ತನ್ನ ತಾಯಿ ಮನೆಯಲ್ಲಿ ಖಾಸಗಿ ಫೋಟೋ ವಿಡಿಯೋವನ್ನು ಪವಿತ್ರ ಗೌಡ ಇಟ್ಟಿದ್ದರು ಅಂತ ವಿಜಯಲಕ್ಷ್ಮಿಯವರ ಆರೋಪ ನಾವು ಯಾರೂ ಇದನ್ನು ನೋಡಿಲ್ಲ ನಾವು ಚೆಕ್ ಮಾಡಿಲ್ಲ ನೋಡಿಲ್ಲ ಹಾಗಾಗಿ ವಿಜಯಲಕ್ಷ್ಮಿಯವರ ವರ್ಷನ್ನಿಂದ ಅದನ್ನು ಆರೋಪದ ರೀತಿಯಲ್ಲಿ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿ ಹಾರ್ಡ್ ಡಿಸ್ಕನ್ನು ಇಟ್ಕೊಂಡು ಮಾಧ್ಯಮಗಳಿಗೆ ಕೊಟ್ಟುಬಿಡ್ತೀನಿ ನಾನು ಹುಷಾರ್ ನನ್ನ ಜೊತೆ ನೀನು ಚೆನ್ನಾಗಿರದೇ ಇದ್ದರೆ ನಾನು ಇದನ್ನು ಮಾಧ್ಯಮಗಳಿಗೆ ಕೊಟ್ಟುಬಿಡ್ತೀನಿ ಅಂಥೇಳಿ ಪವಿತ್ರ ಕೂಡ ಬ್ಲ್ಯಾಕ್ ಮೇಲ್ ಮಾಡಿಕೊಂಡೇ ಇಷ್ಟು ವರ್ಷಗಳ ಕಾಲವೂ ದರ್ಶನ್ ಜೊತೆ ಇದ್ದಿದ್ದ ವಿಜಯಲಕ್ಷ್ಮಿಯವರ ಹೇಳಿಕೆ ನನಗೂ ಹಾಗೂ ದರ್ಶನ್ ಅವರಿಗೂ ವೈಯಕ್ತಿಕ ವಿಚಾರಕ್ಕೆ ಜಗಳ ಆಗಿಬಿಟ್ಟಿತ್ತು ದರ್ಶನ್ ಅವರು ನನಗೆ ಹಲ್ಲೆ ಮಾಡಿದ್ದ ಬಗ್ಗೆ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆ ಬೆಂಗಳೂರಿನ ವಿಜಯನಗರ ಠಾಣೆಯಲ್ಲಿ ಕೇಸು ದಾಖಲಾಗಿರುತ್ತದೆ ಇದೆಲ್ಲವೂ ಕೂಡ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ಇದು ಕೇಸ್ನಲ್ಲಿ ನಾನು ನ್ಯಾಯಾಲಯದಲ್ಲಿ ರಾಜಿ ಮಾಡಿಕೊಂಡೆ ನಾನು ಆಮೇಲೆ ಗಂಡ ಹೆಂಡ್ತಿ ನಾವೇನೋ ಒಂದಾದ್ವಿ ನಾವು ರಾಜಿ ಮಾಡಿಕೊಂಡ್ವಿ ಕಂಪ್ಲೇಂಟೆಲ್ಲ ವಾಪಸ್ಸಾಯಿತು ನನ್ನ ಪತಿಗೆ ಸುಮಾರು ವರ್ಷಗಳು ಸುಮಾರು ದಿನಗಳಿಂದ ಸುಮಾರು ವರ್ಷಗಳ ಹಿಂದೆ ಸುಮಾರು ದಿನಗಳ ಕಾಲ ಒಂದು ಹುಡುಗಿ ಮೆಸೇಜ್ ಮಾಡ್ತಾ ಇದ್ಲು ಟೂ ತೌಸಂಡ್ ಫೋರ್ಟೀನಲ್ಲೇ ಗೊತ್ತಾಯಿತು ನನಗೆ ನನ್ನ ಪತಿ ಹಾಗೂ ಅಪರಿಚಿತ ಮಹಿಳೆಯ ಬಗ್ಗೆ ಒಂದು ಅನುಮಾನ ಬಂತು ನನಗೆ ಯಾರೋ ಮೆಸೇಜ್ ಮಾಡ್ತಾ ಇದ್ದಾಳಲ್ಲ ದರ್ಶನ್ಗೆ ಇದು ಯಾರು ಯಾರು ಅಂತ ನನಗೊಂದು ಅನುಮಾನ ಹೊಗ್ತು ನನ್ನ ನಲ್ಲಿ ಸಿನಿಮಾ ಒಂದರಲ್ಲಿ ಆ್ಯಕ್ಟ್ ಮಾಡಿದಂಥ ಪವಿತ್ರ ಗೌಡ ಇವಳು ಅಂತ ನನಗೆ ಆಮೇಲೆ ಗೊತ್ತಾಯಿತು ಇವಳು ಯಾರು ಮೆಸೇಜ್ ಮಾಡ್ತಿರೋದು ಅಂತ ನೋಡಿದ್ರೆ ಇವಳು ಸಿನಿಮಾ ಒಂದರಲ್ಲಿ ನಟಿಸಿದ್ಲು ಅವಳು ಅಂತ ನನಗೆ ಗೊತ್ತಾಯಿತು ಸಿನಿಮಾದ ಫೋಟೋಗಳನ್ನು ನೋಡಿ ನನಗೆ ಅದು ಪವಿತ್ರ ಅಂತ ಗೊತ್ತಾಯಿತು ನನಗೆ ಇಲ್ಲಿದ್ದಂಥ ಫೋಟೋ ಡಿಸ್ಪ್ಲೇಯಿಂಗ್ ಪಿಕ್ಕಲ್ಲೋ ಬೇರೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿಯೋ ಅಥವಾ ದರ್ಶನಿಗೆ ಬಂದಂಥ ಅವಳ ಫೋಟೋಗಳನ್ನು ನೋಡಿದಾಗ ಓ ಇವಳು ಯಾವ್ದಲ್ಲು ಆ್ಯಕ್ಟ್ ಮಾಡಿದ್ಲು ಇವಳು ಸಿನಿಮಾದಲ್ಲೂ ನಟಿಸಿದ್ದಾಳೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಆನಂತರ ಯಾವುದೋ ವಿಚಾರಕ್ಕೆ ಕಾಲ್ ಬರೋದು ಮೆಸೇಜ್ ಮಾಡಿರಬಹುದು ಅಂತೇಳಿ ನಾನು ಸುಮ್ಮನಾದೆ ತುಂಬ ಸೇರಿಸ ತಗೊಳ್ಳಿಲ್ಲ ಏನೋ ವಿಚಾರ ಇರುತ್ತೆ ಸಿನಿಮಾ ಅಲ್ವಾ ಏನೋ ಕಾಲ್ ಮಾಡಿರಬಹುದೇನೋ ಅಂತ ನಾನು ಕೂಡ ಸುಮ್ಮನಾದೆ ಆದರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಅಪರಿಚಿತ ಮಹಿಳೆಯೊಬ್ಬರು ತನ್ನ ಮೊಬೈಲಿಂದ ಕರೆ ಮಾಡ್ತಾರೆ ನಿಮ್ಮ ಗಂಡ ದರ್ಶನ್ ಇದ್ದಾರಲ್ಲ ನನ್ನೊಂದಿಗೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅವರೇ ಕರೆ ಮಾಡಿದ್ದೆ ಯಾರಿಗೆ ಇದೇ ವಿಜಯಲಕ್ಷ್ಮಿಯವ್ರಿಗೆ ನಿನ್ನ ಗಂಡ ಇದ್ದಾನಲ್ಲಮ್ಮ ದರ್ಶನ್ನು ನನ್ನ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದಾರೆ ಅಂತ ಹೇಳಿದರು ಪದೇ ಪದೇ ನಮ್ಮ ಮನೆಗೆ ಬರ್ತಾಯಿರ್ತಾರಮ್ಮ ಅವರು ಅವ್ರಿಗೆ ಮೊದಲು ಬುದ್ಧಿ ಹೇಳಿ ಅಂತ ಪವಿತ್ರ ಕೂಡ ಹೇಳೋದು ನೋಡಿ ಈ ಕತೆ ಹೇಗಿದೆ ಅಂದರೆ ವಿಜಯಲಕ್ಷ್ಮಿಯವರು ಆರಂಭದಲ್ಲಿ ಹೇಳ್ತಾರೆ ಒಂದು ವಿಡಿಯೋನೋ ಫೋಟೋನೋ ಇಟ್ಕೊಂಡು ಈ ಮಹಿಳೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದು ಅಂತ ಒಂದು ಹೇಳಿಕೆ ಇದೆ ಅವ್ರದ್ದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ನಮ್ಮ ಮನೆಗೆ ದರ್ಶನ್ ಇರೋದು ನಿನ್ನ ಗಂಡ ಅವ್ರಿಗೆ ಬುದ್ಧಿ ಹೇಳು ನೀನು ನೀನು ಬುದ್ಧಿ ಹೇಳಬೇಕಮ್ಮ ಅವ್ರಿಗೆ ಪದೇ ಪದೇ ಬರ್ತಾ ಇದ್ದಾರೆ ಅವರು ಮೊದಲು ಬುದ್ಧಿ ಹೇಳ್ತೀಯಾ ಇಲ್ವ ಅಂತ ಕೇಳ್ತಾರೆ ನನಗೆ ಅವಾಗಲೇ ಆಶ್ಚರ್ಯ ಆಗಿತ್ತು ಅವರಿಗೆ ಚೆನ್ನಾಗಿ ಬೈದು ನಾನು ಕಾಲು ಕಟ್ ಮಾಡಿರ್ತೀನಿ ಇದೇ ವಿಚಾರಕ್ಕೆ ಆಗಾಗ ನನಗೂ ದರ್ಶನ್ ಅವರಿಗೂ ದರ್ಶನ್ರವರಿಗೂ ವಿಜಯಲಕ್ಷ್ಮಿಯವರು ಆ ಥರ ಸಂಬೋಧನೆ ಮಾಡ್ತಾರೆ ನನಗೂ ದರ್ಶನ್ ರವರಿಗೂ ಸಣ್ಣ ಪುಟ್ಟ ಜಗಳ ಇತ್ತು ಟೂ ತೌಸಂಡ್ ಏಯ್ಟೀನಲ್ಲಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾಲ್ಕು ಆ ನಂತರ ಎರಡು ಸಾವಿರದ ಹದಿನೆಂಟಕ್ಕೆ ಬರ್ತಿತ್ತು ಹೆಚ್ಚು ಕಡಿಮೆ ನಾಲ್ಕು ವರ್ಷಗಳಾಗುತ್ತೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಪವಿತ್ರ ಆಗಿ ಮನೆ ಕೊಡಿಸಿದ್ದಾರೆ ಅಂತ ಕೂಡ ಗೊತ್ತಾಯಿತು ರಾಜರಾಜೇಶ್ವರಿ ನಗರದ ಕೆಂಚೇನಹಳ್ಳಿಯಲ್ಲಿ ಒಂದು ಮನೆ ಕೊಡಿಸಿದ್ದಾರೆ ಟೂ ತೌಸಂಡ್ ಏಯ್ಟೀನಲ್ಲೇ ರೇಂಜ್ ರೋವರ್ ಕಾರನ್ನು ಕೊಡಿಸಿರುವ ಬಗ್ಗೆ ಸ್ನೇಹಿತರಿಂದ ನನಗೆ ಗೊತ್ತಾಯಿತು ಹೇಳ್ತಾರೆ ಯಾರು ಅಕ್ಕ ಅಣ್ಣ ಅವರಿಗೆ ಪವಿತ್ರ ಅವ್ರಿಗೆ ಕಾರ್ ಕೊಡ್ಸೋದ್ರಕ್ಕ ಮನೆ ಕೊಡ್ಸೋದ್ರಕ್ಕ ಯಾರೋ ಹೇಳಿರ್ತಾರೆ ಯಾಕೆಂದರೆ ವಿಜಯಲಕ್ಷ್ಮಿ ಅವರ ಒಳ್ಳೆತನವನ್ನು ಕಂಡಿದ್ದಂಥ ಜನನೂ ಇರ್ತಾರಲ್ಲ ಅಲ್ಲಿ ಹಾಗೆ ಸುಮ್ಮನೆ ಇರಬೇಕು ಅಂತೇನಿಲ್ಲವಲ್ಲ ಅವರು ಸ್ನೇಹಿತರಿಂದ ಗೊತ್ತಾಯಿತು ದರ್ಶನ್ ಬಳಿ ನಾನು ಕೇಳಿದೆ ಇದನ್ನು ನನ್ನ ದುಡ್ಡು ನನ್ನಿಷ್ಟ ಏನೀಗ ನಾನು ಏನು ಬೇಕಾದ್ರೂ ಮಾಡ್ತೀನಿ ನೀನು ಯಾರು ಕೇಳೋಕ್ಕೆ ಅಂತ ನನಗೆ ಹೇಳಿದರು ದರ್ಶನ್ ನನಗೆ ಬೈದರು ಹೀಗಾಗಿ ಇಬ್ಬರ ನಡುವೆ ಆಗ ವೈಮನಸ್ಸು ಏರ್ಪಟ್ಟಿರುತ್ತದೆ ಆದಾಗ್ಯೂ ಸುಮಾರು ಒಂದರಿಂದ ಎರಡು ತಿಂಗಳಾದಮೇಲೆ ಮತ್ತೆ ನಾವು ಅನ್ಯನ್ಯವಾಗೇ ಇದ್ವಿ ಬಳಿಕ ನನ್ನ ಬಳಿಯಲ್ಲಿ ಪವಿತ್ರ ಗೌಡ ಬಗ್ಗೆ ಏನನ್ನು ಹಂಚಿಕೊಳ್ತಾ ಇರಲಿಲ್ಲ ಹೇಳದೆ ಬಿಟ್ಬಿಟ್ರು ನನಗೆ ನನ್ನ ಆಪ್ತ ವಲಯದಿಂದ ಪವಿತ್ರ ಗೌಡ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಬಂತು ಪವಿತ್ರ ಗೌಡ ದರ್ಶನ್ ಇರ್ತಕ್ಕಂತಹ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಖಾಸಗಿ ವಿಡಿಯೋ ಫೋಟೋ ತೋರಿಸಿ ದರ್ಶನ್ಗೆ ಪವಿತ್ರ ಹೆದರಿಸಿದ್ದಾರೆ ತನ್ನ ತಾಯಿ ಮನೆಯಲ್ಲಿ ಒಂದು ವಿಡಿಯೋ ಇಟ್ಕೊಂಡು ಹಾರ್ಡ್ ಡಿಸ್ಕ್ ಇಟ್ಕೊಂಡು ಫೋಟೋಗಳನ್ನು ಇಟ್ಕೊಂಡು ಹೇ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಮೀಡಿಯಾ ಕೊಟ್ಬಿಡ್ತೀನಿ ಅಂತ ಹೇಳಿ ಪವಿತ್ರ ಗೌಡ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಇದೇ ಪವಿತ್ರ ಗೌಡ ಇದೇ ವರ್ಷ ಜನವರಿ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಜಾಲತಾಣದಲ್ಲಿ ದರ್ಶನ್ ಜೊತೆಗಿರ್ತಕ್ಕಂಥ ಫೋಟೋನೇ ಹಾಕ್ಬಿಟ್ಟಿದ್ರಲ್ಲ ಇವರು ಇದೇ ಜನವರಿ ಇಪ್ಪತ್ನಾಲ್ಕಕ್ಕೆ ಇದೇ ವರ್ಷ ಸೋಷಿಯಲ್ ಮೀಡಿಯಾದಲ್ಲೇ ಅವರು ದರ್ಶನ್ ಇರ್ತಕ್ಕಂಥ ಫೋಟೋನ ಬಿಟ್ಟಿದ್ರು ಇವರು ದರ್ಶನ್ ಜೊತೆಗಿರ್ತಕ್ಕಂಥ ಫೋಟೋವನ್ನು ಪವಿತ್ರ ಪೋಸ್ಟ್ ಮಾಡಿದ್ರು ಹೀಗಾಗಿ ಪವಿತ್ರ ಗೌಡ ಅವರು ತನ್ನ ಪತಿಯ ಫೋಟೋವನ್ನು ಬಳಸಬಾರ್ದು ಹೇಳಿ ನಾನೇ ಕೋರ್ಟ್ ಮೊರೆ ಹೋಗಿ ಸಿಟಿ ಸಿವಿಲ್ ಕೋರ್ಟ್ ಹನ್ನೊಂದನೇ ಎ ಸಿ ಎ ಸಿ ಸಿ ಆ್ಯಂಡ್ ಎಸ್ ಜಿ ಕೋರ್ಟ್ಗೆ ದಾವೆ ಹೂಡಿ ನಾನು ಸ್ಟೇ ತಂದಿದ್ದೀನಿ ಆ ಬಳಿಕ ನನ್ನ ಪತಿ ಯಾವುದೇ ಫೋಟೋವನ್ನು ಪವಿತ್ರ ಜಾಲತಾಣದಲ್ಲಿ ಹಾಕಿಲ್ಲ ಸ್ಟೇ ತರಲಾಗಿ ಆಮೇಲೆ ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫೋಟೋ ಹಾಕಿಲ್ಲ ಅಂತ ಕೂಡ ಸವಿಸ್ತಾರವಾಗಿ ಜಯಲಕ್ಷ್ಮಿಯವರು ತನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ